ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಮಾನಸಿಕ ಬೆಳವಣಿಗೆಗೆ ಪೂರಕವಾದ ಶಿಕ್ಷಣ ನೀಡುವುದರೊಂದಿಗೆ ಮೌಲ್ಯ ಆಧಾರಿತ ಶಿಕ್ಷಣವನ್ನು ನೀಡುವ ಮಹತ್ವದ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯ ಧರ್ಮಾಧ್ಯಕ್ಷ ಡಾ ಜೆರಾಲ್ಡ್ ಐಸಾಕ್ ಲೋಬೋ ಅಭಿಪ್ರಾಯಪಟ್ಟರು. ಅವರು ಶನಿವಾರ ಕೆಥೋಲಿಕ್ ಎಜುಕೇಷನ್ ಸೊಸೈಟಿ ಉಡುಪಿ ಧರ್ಮ ಪ್ರಾಂತ್ಯದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಿಕ್ಷಣ ಕೇವಲ ಜ್ಞಾನ ಸಂಪಾದನೆಯಲ್ಲ, ಬದಲಾಗಿ ಅದು ಮಾನವನ ವಿಕಾಸವಾಗಿದೆ. ಶಿಕ್ಷಣ ಎಂದರೆ ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಯಾಗಿದೆ. ನಮ್ಮ ಹೆಚ್ಚಿನ ಗಮನ ಇಂದು ಫಲಿತಾಂಶದೆಡೆಗೆ ಇದ್ದು, ಶಿಕ್ಷಣ ಮುಖ್ಯವಾಗಿ ಮಕ್ಕಳ ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಹೃದಯ ವೈಶಾಲ್ಯತೆ ಮತ್ತು ಆತ್ಮದ ಬೆಳವಣಿಗೆಯಾದಾಗ ಮಾತ್ರ ನೈಜ ಶಿಕ್ಷಣ ನಮ್ಮ ಮಕ್ಕಳಿಗೆ ಲಭಿಸಿದಂತಾಗುತ್ತದೆ. ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಸದಾ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾ ಇದೆ ಎಂದವರು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವರಾದ ನಿವೃತ್ತ ಶಾಖಾಧಿಕಾರಿ ಅಕ್ಬರ್ ಅಲಿ ಭಾಗವಹಿಸಿ ಶುಭ ಹಾರೈಸಿದರು. ಧರ್ಮ ಪ್ರಾಂತ್ಯ ಆಡಳಿತಕ್ಕೆ ಒಳಪಟ್ಟ ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಿವೃತ್ತರಾದ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯನ್ನು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಶೇಕಡಾ 100 ಫಲಿತಾಂಶ ದಾಖಲಿಸಿದ ಶಾಲೆಗಳನ್ನು, ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಳೆದ ಒಂದು ವರ್ಷದಲ್ಲಿ ಉಡುಪಿ ಧರ್ಮ ಪ್ರಾಂತ್ಯದ ಕೆಥೋಲಿಕ್ ಶಿಕ್ಷಣ ಸೊಸೈಟಿ ಆಡಳಿತಕ್ಕೆ ಒಳಪಟ್ಟ ಶಾಲೆಗಳಲ್ಲಿ ನಿಧನರಾದ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಒಂದೆಡೆ ಶಿಕ್ಷಣ ಮತ್ತು ಶೈಕ್ಷಣಿಕ ವಾಣಿಯಿಂದ ಮಾತನಾಡಬಲ್ಲ ದೂರಗಾಮಿ ಚಿಂತನೆಗಳನ್ನು ಹೊಂದಿದ ಗಣ್ಯರನ್ನು ಒಂದೇ ವೇದಿಕೆ ಕುತೂಹಲ. ನಿಜಕ್ಕೂ ಇದು ಅಪರೂಪದ ವೇದಿಕೆ. ಸರಳ ಸ್ವಭಾವದ ನೇರ ವ್ಯಕ್ತಿತ್ವದ, ಆದರೆ ಜಾತಿ ಧರ್ಮ ಅಂತಸ್ತ ಶಿಕ್ಷಕರ ಬಳಗದಲ್ಲಿ ಶ್ರೀಯುತ ಡೇವಿಡ್ ಬಿ ಕ್ರಾಸ್. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಪ್ರಸಿದ್ಧ ಸರಣಿಗೆ ಗೌರವಿಸಿಕೊಳ್ತಾ ಇದ್ದೇವೆ. ಮುಂದಿನ ಸಾಲಿನ ಗೌರವ ಮುಂದೆ ಸನ್ಮಾನಗೊಳ್ಳುವುದು ಈ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಕೇಂದ್ರ ಶಿಬ್ಬಂದಿಗಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಿಸಸ್ ಪದವಿ ಪೂರ್ವ ವಿಭಾಗ ಮಿಸಸ್ ಜೂಲಿಯಟ್ ವಿ ರೇಗು ಆದರ್ಶ ಶಿಕ್ಷಕ ಶಿಕ್ಷಣ ಎನ್ನುತ್ತಾರೆ ಡಾಕ್ಟರ್ ರಾಧಾಕೃಷ್ಣ ಇವರು. ನಮ್ಮ ಹೆಚ್ಚಿನ ಗಮನ ಎಂದು ಫಲಿತಾಂಶದೆಡೆಗೆ. ಈಗ ತಾನೇ ಹಲವಾರು ಶಾಲೆಗಳು 100 ಫಲಿತಾಂಶ ಪಡೆದಂಥ ಶಾಲೆಗಳಿಗೆ ಸನ್ಮಾನಿಸಿದೆವು. ಅದು ತಪ್ಪು ಅಲ್ಲ. ಆದರೆ ಈ ಶಿಕ್ಷಣದ ಜೊತೆಯಲ್ಲಿ ಇತರ 3 ಅಂಶಗಳು ಕೂಡ ಅಷ್ಟೇ ಮುಖ್ಯ. ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಇವೆಲ್ಲಕ್ಕೂ ನಾವು ಗಮನ ಕೊಟ್ಟು ಮಕ್ಕಳ ಪರಿಪೂರ್ಣ ಬದಲಾವಣೆಗೆ ಹೆಚ್ಚು ಒತ್ತನ್ನು ನೀಡುತ್ತಾ ನಾವು ಹೇಳುತ್ತೇವೆ ಕ್ವಾಲಿಟಿ ಎಜುಕೇಷನ್, ಇದನ್ನು ನೀಡಲು ನಾವು ಶ್ರಮಿಸುತ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಈಗ ತಾನೇ ಹೊಸ ಶಿಕ್ಷಣದ ಪದ್ಧತಿಯನ್ನು ಆರಂಭಿಸಿದೆ.
ಕಾಲೇಜ್ ಮಟ್ಟದಲ್ಲಿ ಇದೀಗಲೇ ಆರಂಭವಾಗಿದೆ. ಪ್ರಾಥಮಿಕ ಹಂತದಲ್ಲಿ ನವೆಂಬರ್ ತಿಂಗಳಿಂದ ಪೂರ್ಣ ಪ್ರಮಾಣದಲ್ಲಿ ಅದು ಆರಂಭವಾಗಲಿಕ್ಕಿದೆ ಎಂದು ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಈ ಹೊಸ ಶಿಕ್ಷಣ ಪದ್ಧತಿಗೆ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಕ ವೃಂದದವರು. ಕಾರಣ ಶಿಕ್ಷಣದಲ್ಲಿ ಬರೀ ಮಕ್ಕಳಿಗೆ ಏನು ಇಷ್ಟರ ತನಕ ನಾವು ಕೊಡುತ್ತಿದ್ದೇವೋ ಅದು ಸಾಲದು. ಅದರ ಜೊತೆ ಜೊತೆಯಾಗಿ ಕೌಶಲ್ಯ ಕೂಡ ಅದರೊಂದಿಗೆ ಇರಬೇಕು ಎಂಬುದೇ ಈ ಹೊಸ ಶಿಕ್ಷಣ ನೀತಿಯ ಒಂದು ಉದ್ದೇಶವಾಗಿದೆ. ಮಕ್ಕಳನ್ನು ಸತ್ಪ್ರಜೆಗಳಾಗಿ ಉತ್ತಮ ನಾಗರಿಕರನ್ನಾಗಿ ಬೆಳೆಸುವ ಆ ಒಂದು ಮಹತ್ತರ ಜವಾಬ್ದಾರಿ ಅಧ್ಯಾಪಕರಲ್ಲಿದೆ. ಅಧ್ಯಾಪಕ ವೃಂದದವರನ್ನು ಉದ್ದೇಶಿಸಿ ಮಾತನಾಡುವಾಗ ನಾನು ಹೇಳೋದು, ಇದು ಒಂದು ವೃತ್ತಿಯಲ್ಲ, ಬದಲಾಗಿ ಇದೊಂದು ದೇವರ ಪ್ರತ್ಯೇಕ ಕರೆ. ಇಟ್ ಈಸ್ ನಾಟ್ ಎ ಪ್ರೊಫೆಷನ್ ಬಟ್ ಎ ವೊಕೇಷನ್. ಅದರಲ್ಲೂ ಮುಖ್ಯವಾಗಿ ಮುಂದಿನ ನಮ್ಮ ದೇಶದ ನಾಗರಿಕರನ್ನು ರೂಪಿಸುವಂಥ ಆ ಪವಿತ್ರ ಕೆಲಸವನ್ನು ಅಧ್ಯಾಪಕ ವೃಂದದವರು ವಿದ್ಯಾಸಂಸ್ಥೆಗಳಲ್ಲಿ ಮಾಡುತ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಹೇಳಿದೆ, ಇದೊಂದು ದೈವೀ ಕರೆ, ವೃತ್ತಿ ಅಲ್ಲ. ಮುಂದಿನ ಜನಾಂಗವನ್ನು ರೂಪಿಸುವಂತಹದ್ದು, ಅವರಲ್ಲಿ ಮೌಲ್ಯಗಳನ್ನು ನಾವು ಬೆಳೆಸುವಂತಹದ್ದು, ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗುವಂಥ ವಾತಾವರಣವನ್ನು ಕಲ್ಪಿಸುವಂತಹದ್ದು ನಮ್ಮ ಮಹತ್ತರ ಜವಾಬ್ದಾರಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಸೇವೆಯನ್ನು ನೀಡುವ ಎಲ್ಲ ಅಧ್ಯಾಪಕ ವೃಂದದವರನ್ನು ಸ್ಮರಿಸುತ್ತೇನೆ. ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು.